वेलकम एंड वेलकम बैक टू आवर चैनल लाइफ इन यूट्यूब सो किचन सेटअप अल्ली इरोद्रल्ली निमगे ऑलरेडी गोत्तिरुत्ते नावु कुकिंग एपिसोड इदु द सीक्रेट इंग्रेडियंट इज ऑलवेज लव अंत ना प्रीतियिंद इवत्तु इदन्न कुक माड्तिदीवि बट इदन्न नानु फस्ट टाइम कुक माड्तिदीनि सो स्वल्प भय आगुत्तिदे ಹಿಂಗೆ ಎಷ್ಟು ಕುಕಿಂಗ್ ಟೈಮ್ ಪ್ರಾಸೆಸ್ ಅದೆಲ್ಲ ಏನು ಗೊತ್ತಿಲ್ಲ ನನಗೆ ಜಸ್ಟ್ ನಾವು ಯಾವಾಗಲೂ ರೀಕ್ರಿಯೇಟ್ ಮಾಡೋ ಥರ ಮಾಡ್ತಿದ್ವಿ ತುಂಬ ಭಯ ಆಗ್ತಿದೆ ವಾಯ್ಸ್ ಸ್ವಲ್ಪ ಜೋಶ್ ಇದೆ ಬಟ್ ಸ್ಟಿಲ್ ಭಯ ಜಾಸ್ತಿ ಆಗ್ತದೆ ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಹೋಗ್ಬಿಡೋಣ ಕುಕ್ ಮಾಡೋಕ್ಕೆ ಸೊ ಫಸ್ಟ್ ಬಂದು ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕೋಬೇಕು ಓಕೆ ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ನಾನು ಇದನ್ನು ಹೇಳ್ತಿರೋದು ಬಂದು 500 ಗ್ರಾಮ್ ಲೆಗ್ಗೆ ಚಿಕನ್ ಲೆಗ್ಸ್ಗೆ ಇನ್ ಟೋಟಲ್ ಸೊ ಅದಾದಮೇಲೆ ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ 1 ಟೇಬಲ್ ಸ್ಪೂನ್ ಕೆಚಪ್ ಕೆಚಪ್ ಆದಮೇಲೆ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ನೀವು ಸಪ್ರೇಟಾಗಿ ಹಾಕ್ತೀರಾ ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅಕಸ್ಮಾತ್ ಮಿಕ್ಸ್ ಮಾಡಿ ಹಾಕೋತೀರಾ ಅಂದರೆ 2 ಟೀಸ್ಪೂನಾಗಿ ಹಾಕ್ಕೊಳ್ಳಿ ನಾನು ಅಕಸ್ಮಾತ್ ಏನಾದ್ರು ಇಂಗ್ರೀಡಿಯೆಂಟ್ಸ್ ಬಿಟ್ಟು ಹಾಕಿದ್ರು ಲೈಕ್ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ 1 ಟೀಸ್ಪೂನ್ ಪೆಪ್ಪರ್ ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್ ಇಲ್ಲ ಕಾಲು ಟೀಸ್ಪೂನ್ ಹಾಕೋತೀರೋ ಅಂದರೂ ಫೈನ್ ಬಿಕಾಸ್ ಅದು ಮತ್ತೆ ಹಾಕೋಬೇಕ್ತೀವಿ ಮತ್ತೆ ಪ್ರೋಸೆಸ್ ನೆಕ್ಸ್ಟ್ ಇರೋವಾಗ ಅಲ್ಲೂ ಹಾಕ್ತೀವಿ ಸೊ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಮ್ಯಾಗಿ ಮಸಾಲ ಹಾಕ್ತೀರಾ ಅಂದರೂ ಫೈನ್ ಇಲ್ಲಾಂದರೆ ಈ ಥರ ಮ್ಯಾಗಿ ಮ್ಯಾಜಿಕ್ ಮಸಾಲ ಸಿಗುತ್ತಲ್ಲ ಅದನ್ನು ತೊಗೊಳ್ಳಿ ಅದನ್ನು 1 ಪ್ಯಾಕ್ ಫುಲ್ ಹಾಕ್ಕೊಳ್ಳಿ ಸೊ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಎಲ್ಲಿರುತ್ತೆ ಇದರಲ್ಲಿ ಎಕ್ಸ್ಟ್ರಾ ವಾಟರು ಮತ್ತು ಇನ್ನೊಂದೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾವು ಲೆಗ್ಸ್ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಆ್ಯಂಡ್ ಲೆಗ್ಸ್ನ ಆದಷ್ಟು ಕಟ್ ಮಾಡ್ಕೊಳ್ಳಿ ಸೊ ದಟ್ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಹಾಕ್ತಿರುವಾಗ ಮುಂಚೆನೇ ಕಟ್ ಮಾಡ್ಕೊಂಡು ಇದನ್ನು ಹಾಕ್ಕೊಂಡು ಇದರಲ್ಲಿ ಸೋಕ್ ಮಾಡಿಬಿಟ್ಟು ಒಂದು 2 ಅವರ್ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಹಿಗ್ಬಿಡಿ ಸೊ ಅಷ್ಟೇ ಇದಾದಮೇಲೆ ಏನು ಮಾಡಬೇಕು ಅಂತ ರೂಮ್ ಟೆಂಪ್ರೇಚರಲ್ಲಿ 2 ಅವರ್ ಹಿಟ್ ಮೇಲೆ ನಾ ಏನು ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಹೇಳಿದ ಥರ ಚಿಕನ್ ಬಂದು 2 ಅವರ್ ರೆಸ್ಟ್ ತೊಗೊಂಡು ರೂಮ್ ಟೆಂಪ್ರೇಚರಲ್ಲಿ ಸೊ ಇದಕ್ಕೆ ಕ್ರಿಸ್ಪಿನೆಸ್ ತರಬೇಕಲ್ಲ ಇದನ್ನು ಹಾಗೆ ಆಯಿಲಲ್ಲಿ ಹಾಕಿದ್ರು ಚೆನ್ನಾಗಿರುತ್ತೆ ಈ ಬ್ಯಾಟ್ರ ಟೇಸ್ಟಿ ಆಗಿತ್ತು ನಾವು ಟೇಸ್ಟ್ ಮಾಡಿ ಚೆಕ್ ಮಾಡಿದ್ವಿ ಸಾಲ್ಟ್ಗೆಲ್ಲ ಸೊ ಇದಕ್ಕೆ ನಾವೊಂದು ಬ್ಯಾಟರ್ ರೆಡಿ ಮಾಡಬೇಕು ಅದೇನಂದರೆ ಆಲ್ ಪರ್ಪಸ್ ಫ್ಲಾರ್ ಅಥವಾ ಮೈದಾ ಅದು 1.5 ಕಪ್ ಇರಬೇಕು ನಾನು 2 ಲೆಗ್ ತೊಗೊಂಡಿರೋದ್ರಿಂದ ಕಮ್ಮಿ ಹಾಕ್ಕೊತೀನಿ ಇದು ನಾನು ಹೇಳ್ತಿರೋ ರೇಷಿಯೋ ಬಂದು 500 ಗ್ರಾಮ್ಸ್ ಲೆಗ್ಸ್ಗೆ ಓಕೆ ಸೊ ಇದಕ್ಕೆ 1.5 ಕಪ್ ಮೈದಾ ತೊಗೋಬೇಕು 1/2 ಕಪ್ ಅಷ್ಟು ಕಾರ್ನ್ಫ್ಲವರ್ ತೊಗೋಬೇಕು ಸ್ವಲ್ಪ ಟರ್ಮರಿಕ್ ಪೌಡರ್ ಅದು ಲೈಕ್ ಯೂಶ್ವಲಿ ಚಿಕನ್ಗೆಲ್ಲ ಹಾಕ್ತಾರೆ ಸ್ವಲ್ಪ ಮತ್ತು ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಂಗೆ ಇದರಲ್ಲಿ ಕರೆಕ್ಟಾಗಿ ಸಾಲ್ಟ್ ಇದೆ ಜಸ್ಟ್ ಮೇಲಿರೋ ಲೇಯರಿಗೆ ಮಾತ್ರ ಸಾಲ್ಟ್ ಸೊ ಕಮ್ಮಿ ಹಾಕ್ಕೊಳ್ಳಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಯಿಲ್ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ ಅಂದರೆ ಆಯಿಲ್ ಹೀಟ್ ಹಾಕೋಕ್ಕಿಟ್ಟಿದ್ದೀನಿ ಈ ಗ್ಲಾಸ್ ಆಫ್ ವಾಟರ್ ಯಾಕೆ ಅಂತ ನೀವೆಲ್ಲ ಗೆಸ್ ಮಾಡ್ತಿರ್ಬೋದು ಸೈಡಲ್ಲಿ ಇದನ್ನು ಟಯರ್ಡ್ ಆದರೆ ಕುಡಿಯೋಕ್ಕಲ್ಲ ನಮ್ಮ ಚಿಕನ್ನ ಡಿಪ್ ಮಾಡೋಕ್ಕೆ ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಈ ಫ್ಲೋರಲ್ಲಿ ಇದನ್ನು ಚೆನ್ನಾಗಿ ಕೋಟ್ ಮಾಡ್ತೀವಿ ಈ ಟೈನಿ ಟೈನಿ ಲೆಗ್ಸ್ ನೋಡೋಕ್ಕೆ ತುಂಬ ಯಮ್ಮಿ ಆಗಿದೆ
ಸೊ ಆದಷ್ಟು ನೀಟಾಗಿ ಕೋಟ್ ಮಾಡಿ. ಸೊ ಇದನ್ನು ಕೋಟ್ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ನೀರಲ್ಲಿ ಡಿಪ್ ಮಾಡ್ತೀವಿ. ಸೊ ಈ ಥರ ಒಂದು ಸೆಕೆಂಡ್ ಇದು ಡಿಪ್ ಮಾಡಿ ತೆಗೆದ್ಬಿಡಿ, ಅದಾದಮೇಲೆ ಮತ್ತೆ ಇದನ್ನು ಮಾಡಬೇಕು ಈ ಪ್ರೋಸೆಸ್ನ. ಇದನ್ನು ಮಾಡಿ ಡೈರೆಕ್ಟಾಗಿ ಚಿಕನ್ನ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ತೆಗೆದ್ರೆ ನಮ್ಮ ಚಿಕನ್ ರೆಡಿ. ಸೊ ನಮ್ಮ ಚಿಕನ್ ಲೆಗ್ ಬಂದು ಫ್ರೈ ಆಗಿ ಯಮ್ಮಿ ಆಗಿ ರೆಡಿ ಆಗ್ಬಿಡ್ತು. ಹೆಂಗೆ ಕಾಣಿಸ್ತದೆ ನಿಮಗೆ? ಸೂಪರಾ? ಓಕೆ, ಸೊ ಈ ಚಿಕನ್ನ ನಮ್ಮ ಚಿಕನ್ ಕೈಲಿ ಕೊಟ್ಟು ಟೇಸ್ಟ್ ಮಾಡ್ತಾರ? ಚಿಕನ್ ಬಿಸಿದೆ, ಆ್ಯಕ್ಚುಲಿ ತುಂಬ ಬಿಸಿದೆ. ಆದರೆ ನೋಡಿ, ಸೀರಿಯಸ್ಲಿ ಫ್ಲೇಕಿ ಫ್ಲೇಕಿ ಬಂದಿದೆ. ನಾವು ನೋಡಿರೋ ವಿಡಿಯೋಲಿ ಬಂದಿರೋ ಥರ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ದ ಕಲರ್ ಆ್ಯಂಡ್ ಎಕ್ಸೆಟ್ರಾ. ಟೇಸ್ಟ್ ಮಾತ್ರ ಚೆಕ್ ಮಾಡಿಬಿಟ್ಟು ಚಿಕನ್ ಹೇಳ್ಬಿಡ್ತಾರೆ. ಗೋ ಫಾರ್ ಅ ಬೈಟ್ ಚಿಕನ್, ಬಿಸಿ ಬಿಸಿ ಇದೆ. ಸುಳ್ಳು ಹೇಳ್ತಿರೋ, ಕಚ್ಚೆ ಇಲ್ಲ, ಅದೆಷ್ಟು ಬೇಗ ನೀವು ಕಚ್ತೀರಿ. ಒಂದು ಚಿಕ್ಕ ಬೈಟ್ ಚಿಕನ್, ಉಫ್ ಉಫ್ ಮಾಡಿ. ಒಂದು ತಲೆ ಅಲ್ಲಾಡಿಸ್ತಿದ್ದಾರೆ, ಚೆನ್ನಾಗಿದೆಯಂತೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅಂಡ್ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳೋಕ್ಕೆ ಮುಂಚೆ, ನೀವು ನಿಮ್ಮ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿಬಿಟ್ಟು, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಅಂಡ್ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ತರಾ.